ಇದೇ ಕ್ಷೇತ್ರದಲ್ಲಿ ಜನಾಂಗ ಮುಗಿತಾ ಇದೆ ಅಂತ ನಮ್ ಜಾತಿಗೆ ಅವಮಾನ ಮಾಡೋದಿಲ್ಲ. ನೀನು ಬ್ರಹ್ಮನಾಗೆ ನೀನು ಯಾಕೆ ಅವಕಾಶ ಮಾತನಾಡ್ತೀಯ ಅಂತ ಹೇಳ್ತಾಳ ಅಷ್ಟೇ. ನೀತಿಗೆ ಜನ ಉಚ್ಚ ಜನ ಕೊಟ್ಟಿರುವುದು ಜಾತಿಗೆ ಅವಮಾನ ನೀನು ಮಾಡ್ತಾರೆ. ನೀನೇನು ನೀನೇ ಯಾವ ಕೆಲಸಗಳು ಮಾಡಿದ್ರೆ ಬೇರೆಯವರೆಲ್ಲ ಕಲ್ಕೊಂತಾರೆ. ಜಾತಿಗೆ ಅವಮಾನ ಮಾಡಬೇಡ, ನಿಷ್ಠೆನಿಂದ ಇರು, ಎಲ್ಲಾನ ಇರು. ಕಾಂಗ್ರೆಸ್ ನೀನು ಹೋಗ್ಬೇಕಾದ್ರೆ ಫಸ್ಟ್ ಜನತಾದವ ರಾಜೀನಾಮೆ ಕೊಡು, ನೀನು ಶಾಸಕನಕ್ಕೆ ರಾಜೀನಾಮೆ ಕೊಡು, ಆಮೇಲೆ ನೀನು ಪಾಡು, ನೀನು ಎಲ್ಲಾನ ಹೋಗ್ಕೊ. ಅಲ್ಲಿ ಇದ್ಕೊಂಡೇ ಇಲ್ವೇ ಅವ್ರನ್ನೇ ಮುಗಿಸ್ತಾ ಇದೆಯಲ್ಲ. ನಮ್ದೊಂದು ವೇದಿಕೆ ನೀನು ಯಾಕೆ ಅರ್ಕ ಕೆಲಸ ಮಾಡ್ತಾ ಅಂತ ಅಂದ್ಬಿಟ್ಟು ಕೇಳ್ತಾರಲ್ಲ ಅಷ್ಟೇ. ನಮ್ ರಾಜಕೀಯವಾಗಿ ನಾನು ಕೇಳ್ತಾರ ನಿಮ್ಗೆ, ನಮ್ ಜಾತಿಗೆ ಅವಮಾನ ಮಾಡ್ತಾ ಇದೆಯಲ್ಲ. ನೀನು ಬ್ರಹ್ಮನಾಗಿ ಇದೇ ಕ್ಷೇತ್ರದಲ್ಲಿ ಜನ ಮುಗಿತಾ ಇದೆ ಅಂತ ಹೇಳೋಣ ಅಂತ ಬಂದಿರೋದು. ನೀತಿ ಕೆಟ್ಟ ಜನ ಉಚ್ಚ ಜನ ಒಟ್ಟಿಗೆ ಜಾತಿಗೆ ಅವಮಾನ ನೀನು ಮಾಡ್ತಾರ ಕೆಲಸ. ಈ ಕೆಲಸ ನೀನು ಯಾವತ್ತು ಮಾಡಬೇಡ ಅಂತ ಈ ಪತ್ರಿಕೆಗಳ ಮೂಲಕ ತನ್ನ ಕೈ ಮುಗಿದು ನಾನು ಬೇಡ್ಕೊಂಡು ಬಂದಿದ್ದೇ ಬಿಜೆಪಿ. ನಾನು ಹೇಳಿದೆ ನಮಗೂ ಅದಕ್ಕೂ ಅವಿಭಾಜ್ಯ ಸಂಬಂಧ ಇದ್ದಂಗೆ ಐತೆ. ನೀನು ಸ್ವತಂತ್ರವಾಗಿ ಗೆದ್ದಾಗೂ ಅವರೇ ನಿನ್ಗೆ ಆಶಿಸಿದ್ದು, ನೀನೇ ಅವ್ರಿಗೆ ಆಶಿಸಿದ್ದು. ಬಿಸಿಲು ಮಳೆ ಒಣಗ್ತಾ ಇದ್ದೀರಿ, ಮಳೆಗೂ ಬಿದ್ದರೆ ನಮ್ಗೆ ಮನೆ ಇಲ್ಲ. ಈ ಒಂದು ಆಶ್ರಯ ಅವ್ರು ಕೊಡ್ತಾರ ಅಲ್ಲಿಗೆ ಹೋಗಂಗ್ ನಡಿಯಪ್ಪ ಅಂತ ಹೇಳಿದ್ದು ನಿಜಾನೇ. ತಟ್ಟಿ 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 ಸಾಕಾಗಿ ಹೊತ್ತು ಕಳ್ಸಿದ್ರು ನಮ್ಮ ಸಾಕಾಗೋಯ್ತಣ್ಣ. ತಟ್ಟಿ 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 ಕಾಲು ಇಟ್ಕೊಂಡಿರೋದು ಜನತಾದಳ ಬಿಟ್ಟು ಕಾಂಗ್ರೆಸ್ ಬಿಟ್ಟು ನೀನ್ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಕೋಲಾರ ಅಸೆಂಬ್ಲಿ ಕ್ಷೇತ್ರದೊಳಗೆ ನೀನ್ ಗೆದ್ಬಿಟ್ಟಿದ್ಯಾ ಅಂತಂದ್ರೆ ಅವತ್ತ ರಾಜಕೀಯ ಬಿಟ್ಬಿಡ್ತೀನಿ ಗುಂಡೋಡ್ಸ್ಕೊಂಡು ಆದ್ದನ್ನಿಲ್ಲ. ಬಾಗಿಲು ತಟ್ಟಿ 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 ಕಾಂಗ್ರೆಸ್ ಬಾಗಿಲು ಡೆಲ್ಲಿನಿಂದ ಕಡೆ ಯಾರು ಸೀಟ್ ಕೊಡ್ದಿರ ಎಲ್ಲ ಜನತಾದಳದವರು ಒಂದಾಗಿ ಕುಮಾರಸ್ವಾಮಿ ಹತ್ರ ಹೋಗಿ ಹೋಗಲು ನಿಮ್ಗೆ ಸೀಟ್ ಕೊಟ್ಕೊಡು. ಏನೋ ತರ ಮಾಡಿಬಿಡ್ತೀಯ ಅಂತ ಎಲ್ಲಾ ಜನನು ನಿಮ್ಗೆ ಸಹಾಯ ಮಾಡ್ತು. ನೀನ್ ಮಾಡಿದ್ದೇನೋ ಕಪ್ಪೆಯ ಕೆಲಸ ಮಾಡಿದೆ ಆ ಪ್ರವೀಣ್.